ಶಿರ್ಡಿ ಬೈ ಆರ್ ಯು ಸೋ ಹಾರ್ಟ್ ಮಾ ಏನೇ ತಿನ್ನಕ್ ಹೋದ್ರು ಮೆಣಸಿನ್ಕಾಯಿ ಇಟ್ಕೊಳ್ಳಿ ಮೆಣಸಿನ್ಕಾಯಿ ಇಟ್ಕೊಳ್ಳಿ ಅನ್ಬಿಟ್ಟು ಮೆಣಸಿನ್ಕಾಯಿ ಇಡ್ತಾನೆ ಇರ್ತಾರೆ. ನಮಸ್ಕಾರ. ಕಂಪ್ಲೀಟ್ ಡ್ರೈ ಲ್ಯಾಂಡ್, ನೀರಿಲ್ಲ ಅಂದ್ರೆ ಇಲ್ಲಿ ಜೀವನ ಮಾಡಕ್ ಸಾಧ್ಯನೇ ಅಂತ. ಓಕೆ, ಸೊ ಅದ್ರ ಜೊತೆಗೇನೆ ನಾನು ಆಕ್ಚುಲಿ ರೋಡ್ ಟ್ರಿಪ್ ತಗೊಂಡಿದ್ದೇನಕ್ಕೆ ಅಂತಂದ್ರೆ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್ ಈಚ್ ಅಂಡ್ ಎವ್ರಿ ಪ್ಲೇಸ್. ಬಟ್ ಇಲ್ಲಿ ಫುಲ್ ಕಂಪ್ಲೀಟ್ ಡ್ರೈ ಲ್ಯಾಂಡ್, ಕಂಪ್ಲೀಟ್ ಡ್ರೈ ಲ್ಯಾಂಡ್. ಏನ್ ಬೆಳಿತಾರೆ ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಲ್ಲ. ಡ್ರೈ ಲ್ಯಾಂಡ್ ಅಲ್ಲಿ ಕಬ್ಬುನು ಬೆಳೀತಿದೆ ಅಲ್ಲ, ಅದೇ ಗ್ರೇಟ್. ಓ ಮೈ ಗಾಡ್, ಕಬ್ಬು ಬೆಳೀತಿದೆ. ಆಮೇಲೆ ಇಲ್ಲಿ ಜಾಸ್ತಿ ಗ್ರೇಪ್ಸ್ ಬೆಳೆಯೋದ್ರಿಂದ ಚೆನ್ನಾಗಿರುತ್ತೆ. ಗ್ರೇಪ್ಸ್ ಬೆಳೆಯೋದೇ ಒಂದು ಲಾಜಿಕ್ ಹೆಂಗಿದೆ ಅಂತಂದ್ರೆ, ಒಂದ್ ಕಡೆ ಒಂದ್ ಸೈಡ್ ಆಫ್ ದ ರೋಡ್ ಗ್ರೇಪ್ಸ್ ಬೆಳೆಸಿದ್ರು ಅಂತಂದ್ರೆ, ಅದರ್ ಸೈಡ್ ಆಫ್ ದ ರೋಡ್ ಅದೇ ಗ್ರೇಪ್ ನ ಒಣಗಿಸೋಕೂ ಜಾಗ ಮಾಡಿಟ್ಟಿರ್ತಾರೆ. ಮಹಾರಾಷ್ಟ್ರ ಸ್ಪೆಷಲ್ ಇವೆಲ್ಲ. ಸೊ ಇಲ್ಲಿ ವಡಾಪಾವ್ ಏನು ಏಕೆ ಪೆಟೀಸ್ ಅಷ್ಟೇ ನನಗೆ ಗೊತ್ತಿರೋದು, ಆದ್ರೆ ಅದನ್ನ ನಮ್ಮೂರಲ್ಲಿ ಸ್ಯಾಂಡ್ವಿಚ್ ಅಂತ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಮೇಲೆ ಕಡಲೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಎಣ್ಣೆ ಒಳಗೆ ಹಾಕಿದ್ರೆ ಅವ್ರು ಹೇಳಿದ್ದೆ ಅಷ್ಟು ಅಷ್ಟೇ. ಆಮೇಲೆ ಇದೇನೋ ಇದೆ, ವಡಾಪಾವ್. ಸಿಂಪಲ್ ಆಗಿ ಹೇಳ ಹೆಂಗಿದೆ ಅಂದ್ಬಿಟ್ಟು, ಅಂಗಡಿಯಲ್ಲಿ ಒಂದ್ ಬ್ರೆಡ್ ತಗೊಳ್ಳೋದು. ನಾವ್ ಅದೇ ನಮ್ಮ ಊರಲ್ಲಿ ಮಸಾಲ ದೋಸೆಗೆ ಮಧ್ಯ ಆಲೂಗಡ್ಡೆ ಪಲ್ಯ ಇಡ್ತಾರೆ ಗೊತ್ತಾ, ಆಲೂಗಡ್ಡೆ ಪಲ್ಯನ ಮೇಲೆ ಹಾಕ್ಬಿಡ್ತಾರೆ. ಆಮೇಲೆ ಅದಕ್ಕೆ ಮೇಲೆ ನಾವು ಬಜ್ಜಿ ಮಾಡ್ಬೇಕಾದ್ರೆ ಹೆಂಗೆ ಹಿಟ್ ಮಾಡ್ಕೋತೀವಿ, ಅದನ್ನ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಕೊಡ್ತಾರೆ. ಹಲೋ, ನಮಸ್ಕಾರ. ವಿಜಯ ಹಿಮಲತಾ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಫೈನಲಿ ಶಿರ್ಡಿಯಲ್ಲಿ ಇದ್ದೀನಿ ನಾನು. ಸೊ ಶಿರ್ಡಿ ಫಾರ್ ದ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಸೊ ಶಿರ್ಡಿಯಲ್ಲಿ ಏನೆಲ್ಲ ಇರುತ್ತೆ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್, ಇವೆಲ್ಲದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್ ಏನು ಅಂತಂದ್ರೆ, ಶಿರ್ಡಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಅದೊಂದೇ ನನಗೆ ಕಷ್ಟ ಆಗ್ತಾ ಇರೋದು. ಶುರು ಡೇ ಫುಲ್ಲು ಒಂಥರ ಹಾಟ್ ಹಾಟ್ ಆಗಿದೆ. ಸೊ ನೋಡೋಣ ಇನ್ ಮುಂದಕ್ಕೆ ಯಾವ ರೀತಿ ಹೋಗುತ್ತೆ ಅಂತ. ಆ್ಯಂಡ್ ಇಲ್ಲಿ ನಾನೇನನ್ನ ಮಾಡ್ತೀನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ನೋಡ್ತಾ ಇರಬೇಕು ನನ್ನ ವಿಜಯ ಹೇಮಲತಾ ಯೂಟ್ಯೂಬ್ ಚಾನಲ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ವೆಲ್ಕಮ್ ಟು ವಿಜಯ ಹೇಮಲತಾ ಯೂಟ್ಯೂಬ್ ಚಾನಲ್. ತಕ್ಷಣ ಏನೋ ಸಕ್ಸಸ್ಫುಲ್ ಆಗಿ ಬಂದಿತ್ತು. ಸೊ ಈಗ ಬಂದಿದ ತಕ್ಷಣ ಸಾಯಿಬಾಬಾದ ಫೋಟೋ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬಾ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಸಿಗುತ್ತೆ ಅಂತ ನೋಡ್ತಿದ್ದೇನೆ. ಐ ಫೌಂಡ್ ಇಟ್ ಹರ್. ಸೊ ತುಂಬಾ ಚೆನ್ನಾಗಿದೆ ಪಿಕ್ಚರ್ಸ್ ಅಲ್ಲೆಲ್ಲ. ಐ ತಿಂಕ್ ನಿಜವಾಗ್ಲೂ ದೇವ್ರು ಕೂತಿರೋ ಹಾಗಿದೆ. ಸೊ ಐ ವಿಲ್ ಗೋ ನಾ ಬೈ ಒನ್. ಅಂಡ್ ಅದ್ರ ಜೊತೆಗೆ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಪ್ರಸಾದಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಸೊ ನಾವು ಆಬ್ವಿಯಸ್ಲಿ ನಾವು ಬೇರೆ ದೇವಸ್ಥಾನಗಳಿಗೆ ಹೆಂಗ್ ಹೋಗ್ತೀವಿ, ತಿರುಪತಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಸೊ ಅದೆಲ್ಲ ಹೊರಗಡೆ ಇಟ್ಟಿರ್ತಾರಲ್ಲ. ಸೊ ಅದ್ರ ಪ್ರಸಾದಗಳೆಲ್ಲ ಇರುತ್ತೆ. ಸೊ ಈ ಪ್ರಸಾದನ ಅವ್ರೇನ್ ಮಾಡ್ತಾರೆ, ನಮ್ಮ ಹೆಸರಲ್ಲಿ ಬರ್ಸ್ಕೊಂಡು ನಂತರ ಅವರೇ ಪೂಜೆ ಕಳಿಸ್ತಾರೆ. ಯಾಕಂದ್ರೆ ದರ್ಶನಕ್ಕೆ ಹೋದಾಗ ಒಳಗಡೆ ನಾವು ಹೂವು ಕೂಡ ತಗೊಂಡು ಹೋಗಕ್ ಬಿಡೋದಿಲ್ಲ, ಫೋನ್ಸ್ ಕೂಡ ಅಲೌ ಮಾಡೋದಿಲ್ಲ. ಸೊ ಹೀಗಾಗಿ ಎಲ್ಲ ಹೊರಗಡೆನೆ ಇಟ್ಟು ನಾವು ಹೋಗ್ಬೇಕಾಗುತ್ತೆ. ಈ ಪ್ರಸಾದನ ಕೂಡ ಅವರು ನಮ್ಮ ಹೆಸರಲ್ಲಿ ತಗೊಂಡು ಪೂಜೆ ಮಾಡಿ ನಮಗ್ ಕಳಿಸ್ಕೊಡ್ತಾರೆ. ಆಕ್ಚುಲಿ ನಾ ಹೊರಗಡೆ ಬಂದಿದ ತಕ್ಷಣ ಈ ಪ್ರಸಾದನ ನಮ್ಮ ಹೆಸರು ಪೂಜೆ ಮಾಡಿ ಇಟ್ಟಿರ್ತಾರೆ, ನಾವು ತಗೋಬಹುದು. ಅಂಡ್ ಯಾ, ಎಷ್ಟೋ ಜನ ಅನ್ಕೊಂಡಿರ್ತೀರಾ ಫೋನ್ಸ್ ಎಲ್ಲ ಅಲೌಡ್ ಇದೆಯಾ ಅಂತ. ಬಟ್ ಫೋನ್ಸ್ ಅಲೌ ಮಾಡೋದಿಲ್ಲ. ಅಂಡ್ ಯಾವ್ದೇ ತರಹ ನೀವು ಹೂವ ತಗೊಂಡು ಹೋಗ್ತೀರಾ, ಇಲ್ಲ ನಾನೇನಾದ್ರೂ ದೇವ್ರಿಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ, ದುಡ್ಡು ಬಿಟ್ಟು ಇಲ್ಲ ನಿಮ್ಮ ಕಾಣಿಕೆಗಳನ್ನ ಬಿಟ್ಟು ನೀವ್ ಏನೇನು ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಂಡ್ ಅದ್ರ ಜೊತೆಗೆ ತುಂಬಾ ಬಿಸಿಲಿದೆ. ಸೊ ಎಲ್ರೂ ಪ್ರಿಕಾಷನ್ಸ್ ನ ತಗೊಂಡು ಬನ್ನಿ. ನನಗಂತೂ ಫುಲ್ ಬಿಸಿ ಬಿಸಿ ಅನ್ನಿಸ್ತಾ ಇದೆ, ನೋಡೋಣ. ಬಟ್ ಎನಿವೇ, ಮಹಾರಾಷ್ಟ್ರ ಕಿರೀಟ, ಸಾಯಿಬಾಬಾನ ಕಿರೀಟ ಕೂಡ ಮಾಡ್ತಾರೆ. ಅಂಡ್ ಸಾಯಿಬಾಬಾಗೆ ಬಟ್ಟೆ ಶಾಲ್ ಶಾಲ್ ಅಂತ ಹೇಳ್ತಾರೆ. ಹೆಂಗಿತ್ತ ಏ, ಹಿಂದಿ ಮಾತಾಡ್ದೆ ನಾನು ಮಹಾರಾಷ್ಟ್ರಕ್ಕೆ ಬಂದು. ನನ್ನ ಹಿಂದಿ ಸ್ಕಿಲ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂತಂದ್ರೆ ಅದು ಬೇರೆ ವಿಷಯ ಬಿಡಿ. ಕಿತ್ನಾಯೇ ಅದೊಂದು ಗೊತ್ತಿದೆ ನನಗೆ. ಆಮೇಲೆ ದೋಸೆ, ದೋಸೆ ಅಂದ್ರೆ 200 ರೂಪಾಯಿ ಅನ್ನೋದು ಗೊತ್ತಾಗಿದೆ. ನಾನು ಮುಂಚೆಲ್ಲ ದೋಸೆ ಅಂದಿದ ತಕ್ಷಣ 2000 ರೂಪಾಯಿ ಏನೋ ಅನ್ಕೊಳ್ತಿದ್ದೆ. ಇಲ್ಲ, ದೋಸೆ ಅಂದ್ರೆ 200 ರೂಪಾಯಿ. ಯಾ, ಅವೆಲ್ಲ ಇಂಪ್ರೂವ್ ಆಗಿದೆ ಮಮ್ಮ. ಇದು 200 ರೂಪಾಯಿ ಅಂತ, ನಮ್ಮೂರಲ್ಲಿ 100 ರೂಪಾಯಿ ಇವೆಲ್ಲ.
ಜನ ಇನ್ನು ಮೋಸ ಮಾಡ್ತಾರೆ ಅಯ್ಯ, ಹಂಡ್ರೆಡ್ ರುಪೀಸ್ ಕರ್ಕೆದೆ ಮಾಡಲ್ಲ ಅಂತ ಹೇಳಿದ್ ಮೇಲೆ ತಿರ್ಗಾ ಕೇಳಂದಿನ ಹಂಡ್ರೆಡ್ ರುಪೀಸ್ ಮಾಡ್ಕೊಡಿ, ಎರಡ್ ತಗೋತೀನಿ ಅಂದೆ. ಬೇಸಿಕಲಿ ಇಲ್ಲಿ ಮೇನ್ ಬೆಳೆಯೋದು ಜಾಸ್ತಿ ಚಿಕ್ಕಬಡೆ ಬಿಸಿಲಿರೋದ್ರಿಂದ ಜಾಸ್ತಿ ಬೆಳೆಯೋದು ಗ್ರೇಪ್ಸ್. ಸೊ ಹೀಗಾಗಿ ಇದನ್ನೆಲ್ಲ ಅಲ್ಲೇ ಒಂದ್ ಕಡೆ ಗ್ರೇಪ್ಸ್ ಮಾರ್ತಿದ್ರು ಅಂತ ಬೆಳೆಸ್ತಿದ್ರು ಅಂತಂದ್ರೆ ಇನ್ನೊಂದು ಕಡೆ ಗ್ರೇಪ್ಸ್ ಒಣಗಿಸ್ತಿರ್ತಾರೆ. ಸೊ ಆತರ ಒಂದು ಪ್ರೊಸೆಸ್. ನೀವು ಎಲ್ಲೇ ಹೋಗಿ ಡ್ರೈ ಗ್ರೇಪ್ಸ್ ಅಂತೂ ಇಲ್ಲಿದ್ದೇ ಇರುತ್ತೆ. ಯಮ್, ನಾ ಆಲ್ರೆಡಿ ಟೇಸ್ಟ್ ಮಾಡಿದೀನಿ, ಅದಕ್ಕೆ ಹೇಳ್ತಿದ್ದೀನಿ ಯಮ್ ಇರುತ್ತೆ. ಆಮೇಲೆ ಎಷ್ಟೊಂದು ಜನಕ್ಕೆ ಇಲ್ಲಿ ಗಂಧ ಎಲ್ಲ ತುಂಬಾ ಇಷ್ಟ ಇರುತ್ತೆ ಅಲ್ವಾ? ಸೊ ಯೂಶ್ವಲಿ ಗಂಧದ ವಾಸನೆ ಬರ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ ನಾವು. ಸೊ ಈ ಗಂಧ ಎಲ್ಲ ಹೇಗಿರುತ್ತೆ ಅಂದ್ರೆ, ನಿಮ್ ನಾರ್ಮಲಿ ಈ ಗಂಧದ ಜಾಗಕ್ಕೆ ಬಂದ್ರಿ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು. ಸೊ ಪ್ಯೂರ್ ಗಂಧಾನು ಇಲ್ಲಿ ಸಿಗುತ್ತೆ. ಇಲ್ಲಿ ತುಂಬಾ ಫೇಮಸ್ ಅಂದ್ರೆ ಡ್ರೈ ಗ್ರೇಪ್ಸ್ ಬೇಸಿಕಲಿ. ಎವ್ರಿಥಿಂಗ್ ಇಸ್ ನೈಸ್ ಅಪಾರ್ಟ್ ಫ್ರಮ್ ದಿಸ್ ಫ್ಲೋ. ಬಿಸ್ಲಿಗೆ ತಡಿಯೋದಲ್ಲ, ನನ್ ಕಣ್ಣಿಗೂ ಲೇಯರ್ಗೂ ತಡಿಯಲ್ಲ. ನೋಡು, 100 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ ಮುಗಿ. ಬೇಡ, 150 ಕೊಡು. ಕನ್ನಡ ಮಾತಾಡಿದ್ರು ಮಹಾಪ್ರಭು. ಅದಕ್ಕೆ ಅದ್ 2 ಕೋಟಿ 100 ಮಾಡ್ಕೊಂಡು 100 ಮಾಡ್ಕೊಂಡ್ರೆ 100 ರೂಪಾಯಿ ಕೊಡ್ತೀರಾ? ಇಲ್ಲ, ಕನ್ನಡ ಏನೋ ಕಲ್ತ್ರು, ಆದ್ರೆ ಪಾಪ ಸ್ವಲ್ಪ ಹೋಗು ಬಾ ಅನ್ನೋ ರೇಂಜ್ ಅಲ್ಲೇ ಗೊತ್ತಾಗ್ತಾ ಇದೆ ಅವ್ರಿಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ ಅಂದ್ಬಿಟ್ಟು. ನಾನು ಹಿಂದಿಯಲ್ಲಿ ಹೋಗು ಬಾ ಅಂತ ಏಕ್ ವಚನದಲ್ಲಿ ಮಾತ್ರ ಚೆನ್ನಾಗಿರುತ್ತಲ್ಲ. ವ್ಯಾಪಾರದ ಇತ್ನ ಲ್ಯಾಂಗ್ವೇಜ್ ಆತ ಐತೆ ಅಲ್ಲಿ ಜಾದಾ ನೀ ಇತ್ನ ವ್ಯಾಪಾರ ಮೇಲೆ ವೆರಿ ಗುಡ್ ಬಸ್ ಇತ್ನ ಆತ ಐತೆ ಚೆನ್ನಾಗಿದ್ದೀರಾ? ತೆಲುಗು ಆತ ಐತೆ ಚೆನ್ನಾಗಿದ್ದೀರಾ? ಹೇಳಿ ಕೇಳಿ ಮತ್ತೆ ಚೆನ್ನಾಗಿದ್ದೀರಾ ಎಲ್ಲರು? ಚೆನ್ನಾಗಿದ್ದೀರಾ ಎಲ್ಲರು? ನಮಸ್ಕಾರ. ನಮಸ್ಕಾರ ಕರ್ನಾಟಕ. ಕರ್ನಾಟಕ ಚೆನ್ನಾಗಿದ್ದಾರೆ. ಆಕ್ಚುಲಿ ನನಗೂ ಇಷ್ಟ ದುಡ್ಡು ಬಾಬಾನ ಮನೆಗೆ ತಗೊಂಡು ಹೋಗ್ಬಿಟ್ಟು ಒಂದು ಚಿಕ್ಕದು ಒಂದು ಏನಂತಾರೆ ಒಂದ್ ಒಳ್ಳೆ ಜಾಗ, ಅದ್ರ ಸುತ್ತಮುತ್ತ ಗಿಡ ಎಲ್ಲ ಇಟ್ಬಿಟ್ಟು ಒಂದು ಸೆಕ್ರೆಟ್ ಮಾಡ್ಬೇಕು ಅಂತ ಇಷ್ಟ. ಯಾಕಂದ್ರೆ ಅವ್ರ ಅಂತ ಒಂದು ಪರ್ಸನ್ ವೆರಿ ಪೀಸ್ಫುಲ್ ಪರ್ಸನ್ ಅಲ್ವಾ? ಸೊ ಹೀಗಾಗಿ ಆ ಥರ ಅನ್ಕೊಂಡೆ. ಬಟ್ ಅದೇ ಈಗ ಸದ್ಯ ಬೇಡ, ನಾನೇನೋ ಒಂದು ವಿಶ್ ಅನ್ಕೊಂಡಿದ್ದೀನಿ, ಆ ವಿಶ್ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಐ ಡೂ ದಟ್. ಫೈನಲಿ ಬಂದೆ. ನನಗೆ ದೇವರಡೆಗೂ ಎಷ್ಟು ಖುಷಿ ಅಂದ್ರೆ ಶಿರಡಿಗೆ ಬಂದಿರೋದು ಅಷ್ಟು ಖುಷಿ. ಬಟ್ ಆದ್ರೆ ನನ್ಗೆ ಈ ಬಿಸಿಲು ನೋಡಿ ದಗ 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 ಅನ್ನಿಸ್ಬಿಟ್ಟಿತ್ತು. ಸಾಕಪ್ಪ ಈ ಬಿಸಿಲು ಸವಾಸ ಅನ್ನಿಸ್ತು. ಬಟ್ ಆದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ರೀ ಶಿರಡಿಯಲ್ಲಿ. ಬಟ್ ಶಿರಡಿ ದೇವಸ್ಥಾನಕ್ಕೆ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದು, ಆ ಎಕ್ಸ್ಪೀರಿಯನ್ಸೇ ತುಂಬಾ ಚೆನ್ನಾಗಿತ್ತು, ಮಸ್ತಾಗಿತ್ತು, ಒಂಥರ ಏನೋ ಖುಷಿ ನನಗೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಇಲ್ಲಿ ಎಷ್ಟೋ ಜನ ಹೊರಗಡೆ ನಿಮ್ಮನ್ನ ಕರೀತಿರ್ತಾರೆ ಏನೋ ಸೇಯಿಂಗ್ ದಟ್ ಬನ್ನಿ ನಾವು ಪೂಜೆ ಮಾಡಿಸ್ಕೊಡ್ತೀವಿ, ನಾವು ದರ್ಶನ ಮಾಡಿಸ್ಕೊಡ್ತೀವಿ ಅಂತ. ಅವೆಲ್ಲ ಯಾವ್ದು ವರ್ಕ್ ಆಗೋದಿಲ್ಲ. ನಾರ್ಮಲ್ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ನಾರ್ಮಲ್ ದರ್ಶನಕ್ಕೆ ಹೋಗೋರ್ಗು ದಾರಿ ಇದೆ, ಇಲ್ಲ VIP ದರ್ಶನಕ್ಕೆ ಹೋಗೋರು ಇದಾರೆ. VVIP ದರ್ಶನ ಅಂದ್ರೆ ಸಿಕ್ಕಾಪಡೆ ಇನ್ಫ್ಲೂಯೆನ್ಸ್ ಅಲ್ಲಿ ಬಂದವ್ರಿಗೆ ಹೋಗ್ಬೋದು. ನಾನು VIP ದರ್ಶನಕ್ಕೆ ಹೋಗಿದ್ರಿಂದ ನಾನು 200 ರೂಪಾಯಿ ಪರ್ ಹೆಡ್ ಪೇ ಮಾಡಿ ಹೋಗಿದ್ದು. ಇಟ್ ವಾಸ್ ನೈಸ್. ಬಟ್ ಅಲ್ಲೂ ರಶ್ ಇತ್ತು, ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ. 10-15 ನಿಮಿಷ ಮ್ಯಾಕ್ಸಿಮಮ್ ಹೊರಗಡೆ ಬಂದ್ಬಿಡ್ಬೋದು. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಹೊರಗಡೆ ಹೇಳ್ತಾರೆ ನಮ್ಮ ಅಂಗಡಿಯಲ್ಲಿ ಬಂದು ಪ್ರಸಾದ ತಗೊಳ್ಳಿ, ನಿಮ್ಮ ಫೋನ್ಸು ನಿಮ್ಮ ಏನೋ ಸ್ಲಿಪ್ಪರ್ಸ್ ಎಲ್ಲ ನಾವು ನೋಡ್ಕೊಳ್ತೀವಿ, ಪ್ರಸಾದ ತಗೊಳ್ಳಿ, ಆ ಪ್ರಸಾದನ ನಾವು ನೀವು ದರ್ಶನ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲಿ ದೇವ್ರ ಹತ್ರಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ನಾವು ನಿಮಗೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಅವೆಲ್ಲ ನಾನು ನಂಬೋದಿಲ್ಲ. ನಾನು ನಂಬೋದು ಸಿಂಪಲ್, ದೇವ್ರ ಹತ್ರಕ್ಕೆ ಹೋಯ್ತು ಅಂದ್ರೆ ಸಂತೋಷ, ಈ ದೇವ್ರ ಹತ್ರಕ್ಕೆ ಹೋಯ್ತೋ ಇಲ್ವೋ ಅಂತ ನನಗೇನು ಗೊತ್ತಾಗ್ಬೇಕು. ಸೊ ಹೀಗಾಗಿ ನಾನು ಯು ಸೇಮ್ ಬುದ್ಧಿವಂತೆ, ಅದಕ್ಕೆ ದೇವ್ರ ಹತ್ರ ದುಡ್ಡು ಹಾಕ್ಬೇಕು. ಇಲ್ಲ ಅಂತಂದ್ರೆ ಪಾಪ ಬೀದಿಯಲ್ಲಿ ಎಷ್ಟೋ ಬಡವರು ಇರ್ತಾರೆ ಊಟ ಇಲ್ದಿರೋರಿಗೆ. ಸೊ ಅಂಥವ್ರಿಗೆ ದಾನ ಧರ್ಮ ಮಾಡಿದಾಗ ಇನ್ನೂ ಖುಷಿ ಅನ್ಸುತ್ತೆ. ಐ ಥಿಂಕ್ ನೀವು ಇದನ್ನ ಫಾಲೋ ಮಾಡಿ ನೋಡಿ, ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಸೊ ಇದ್ರ ಜೊತೆಗೆ ಶಾಪಿಂಗ್ ಕೂಡ ಸ್ವಲ್ಪ ಮಾಡಿದೆ, ಚೆನ್ನಾಗಿತ್ತು ಶಾಪಿಂಗ್ ಎಲ್ಲಾನು. ಸಾಯಿಬಾಬಾ ಒಂದು ಶಿಲೆ ಏನಿದೆ ಅದನ್ನ ತಗೊಳಕ್ ಟ್ರೈ ಮಾಡಿದೆ. ಆಮೇಲೆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ರೀ, ಏನೋ ಒಂಥರ ಡಿವೈನ್ ಫೀಲಿಂಗ್, ಬ್ಲೆಸ್ಡ್ ಫೀಲಿಂಗ್, ಪೀಸ್ ಫೀಲಿಂಗ್. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಅಂಡ್ ಈಗ ಸದ್ಯಕ್ಕೆ ಹೇಮ ಎಲ್ಲೋಗ್ತಾಳೆ ಅಂತಂದ್ರೆ, ಶಿರಡಿಗೆ ಬಂದ್ಮೇಲೆ ದರ್ಶನ ಮುಗೀತು, ಇದಾದ್ಮೇಲೆ ತಿನ್ಬೇಕಲ್ವಾ ಮೀನು? ಏನು
ಮೇನ್ ಅಮ್ಮ ಊಟ ಮಾಡೋದು. ಸೊ ಅದು ಎಲ್ಲೆಲ್ಲಿ ಹೋಗ್ತೀನಿ ಏನು, ಅದ್ರ ಜೊತೆಗೆ ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ವಿಜಯ್ ಹೇಮಲತಾ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು, ಮರಿದೆ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಐ ಲವ್ ಯು ಆಲ್. ಮತ್ತೆ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬೈ. ತಿಳಿ ಗಗನಕ್ಕೆ ರಂಗು ಚೆಲ್ಲಿ ಸೂರ್ಯ ನಾಚಿ ನಿಂತ, ತನಿ ಮೋಡವ ಚೂರು ಹಾಗೆ ಸವಿದ, ಬೀಸೋ ಗಾಳಿ ಬರೆದ ಮನದ ಕಥೆ, ಇರಲು ಶಾಯಿ ಮಧುರ ಅದರ ಜೊತೆ.